ನಲ್ವತ್ತು ಜನ ಶಾಸಕರು ಆಗಲಿ ಸಚಿವರಾಗ್ಲಿ ಯಾರೇ ಆಗ್ಲಿ ದೆಹಲಿಗೆ ಹೋದರೂ ಕೂಡ ನಾಯಕತ್ವ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಹಾಸನದಲ್ಲಿ ಶಾಸಕ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ನಲವತ್ತು ಜನ ದೆಹಲಿಗೆ ಹೋದ್ರೂ ನಾಯಕತ್ವ ಬದಲಾವಣೆ ಆಗಲ್ಲ ನಾನು ರಕ್ತದಲ್ಲಿ ಕೊಡ್ತೀನಿ ಸೂರ್ಯ ಚಂದ್ರ ಇರುವಷ್ಟೇ ಸತ್ಯ ಇದು ಬಿಎಸ್ವೈ ಪೂರ್ಣಾವಧಿಯ ಮುಖ್ಯಮಂತ್ರಿಗಳೇ ಆಗಿ ಇರ್ತಾರೆ ಬಿಎಸ್ವೈ ನೇತೃತ್ವದಲ್ಲೇ ವಿಧಾನಸಭೆ ಲೋಕಸಭೆ ಎಲೆಕ್ಷನ್ ಕೂಡ ನಡೆಯುತ್ತೆ ಮುಂದೊಂದು ದಿನ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹಾಸನದಲ್ಲಿ ಶಾಸಕ ಪ್ರೀತಂ ಗೌಡ ಹೇಳಿಕೆಯನ್ನ ಕೊಡೋ ಮೂಲಕವಾಗಿ ಮುಖ್ಯಮಂತ್ರಿಗಳು ತಮ್ಮ ಪೂರ್ಣ ಅವಧಿಯನ್ನ ಮುಗಿಸ್ತಾರೆ ಅವರು ಅರ್ಧಕ್ಕೆ ಕುರ್ಚಿಯನ್ನ ಬಿಡುವಂತಹ ವ್ಯಕ್ತಿತ್ವ ಅಲ್ಲ ಅದನ್ನ ಬಿಡಿಸ್ಲಿಕ್ಕೂ ಕೂಡ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ನಾನು ಮಾಧ್ಯಮಗಳಲ್ಲಿ ಗಮನಿಸಿದೆ ಶಾಸಕಾಂಗ ಸಭೆ ಕರೆಯೋದಕ್ಕೆ ಹೇಳಿದ್ದಾರೆ ಮತ್ತೊಂದು ಮಗದೊಂದು ಅಂತ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟು ಸತ್ಯ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಎರಡು ಸಾವಿರದ ಇಪ್ಪತ್ತ್ ತನಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗಾಗಿ ಏನು ಕಪೋಕಲ್ಪಿತ ಮಾತುಗಳಿದೆ ನಾಯಕತ್ವ ಬದಲಾವಣೆ ಅನ್ನೋದು ಅದು ಭಾಳ ಬಾಲಿಷ ಆಗುತ್ತೆ ಇಂಥ ಸಂದಿಗ್ನ ಪರಿಸ್ಥಿತಿಯಲ್ಲಿ ಕರೋನಾ ಅನ್ನೋ ಸಂದಿಗ್ನ ಪರಿಸ್ಥಿತಿಯಲ್ಲಿ ಯಾರಾದರೂ ಅಪ್ಪಿತಪ್ಪಿ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ರಾಜ್ಯದ ಜನ ಚೀತು ಅಂತೇಳಿ ಉಗೀಥರ ಹೊರತು ಬೇರೆ ಏನೂ ಕೂಡ ಇದರಿಂದ ಆಗೋದಿಲ್ಲ ಯಾರೂ ಕೂಡ ಹೋಗಿಲ್ಲ ಆದರೆ ನೀವು ಕೇಳಿದ್ರಲ್ಲ ಏನಾರು ಇದ ಈ ಥರ ಬದಲಾವಣೆ ಇದೆಯಾ ಆ ಥರ ಏನಾದ್ರು ಆದರೆ ಜನಾಕ್ರೋಶ ಆಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದವರಾಗಲಿ ದಳ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿಯವರಾಗಲಿ ಯಾರು ಒಬ್ಬರು ಇದ್ರ ಬಗ್ಗೆ ತಪ್ಪಿ ಕನ್ಸ್ನಲ್ಲೂ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತನಕ ಇರ್ತಾರೆ ಅವ್ರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಹಾಗಾಗಿ ಏನೂ ಇಪ್ಪತ್ತು ಜನ ಅಲ್ಲ ನಲವತ್ತು ಜನ ಡೆಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಇಪ್ಪತ್ತು ಜನ ಹೋಗಿದ್ದಾರೆ ಅನ್ನೋದೇ ಮೊದಲನೇದಾಗಿ ಕಪೋ ಕಲ್ಪಿತ ಆದರೆ ನಾಳೆ ನಾವು ನಲವತ್ತು ಜನ ಅಂತೇಳಿ ಹೇಳಿದ್ರು ಆ ನಲ್ವತ್ತು ಜನರಿಂದನೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗೋದಿಲ್ಲ ಇದನ್ನು ನೀವು ನನ್ನ ರಕ್ತದಲ್ಲಿ ಬರೆದುಕೊಡ್ತೀನಿ ಬರ್ಕ ಇಟ್ಕೊಂಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಚುನಾವಣೆ ಅವ್ರ ನೇತೃತ್ವದಲ್ಲಿ ಆಗಬೇಕಾದ್ರೆ ಶಾಸಕರ ಈ ಥರ ಹೇಳಿದರು ಅನ್ನೋದನ್ನು ಮತ್ತೊಮ್ಮೆ ಹೇಳಿ ನಾನು ನಿಮಗೊಂದು ಮಾತು ಹೇಳ್ತೀನಿ ಬದಲಾವಣೆ ಉಪಮುಖ್ಯಮಂತ್ರಿ ಅದೆಲ್ಲ ಬಿಟ್ಬಿಡಿ ಮುಂದೊಂದು ದಿನ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿ ಮುಖ್ಯಮಂತ್ರಿ ಆಗೋಂಥ ಸಮಯನೂ ಬರುತ್ತೆ ಇವತ್ತು ನಾವು ಚುನಾವಣೆ ಮಾಡಿರೋದು ನಾನು ಮತ ಕೇಳಬೇಕಾದ್ರೆ ಸನ್ಮಾನ್ಯ ಮೋದಿಯವರ ನೇತೃತ್ವ ಬಿ ಜೆ ಪಿಯ ನೇತೃತ್ವ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಮತ ಕೇಳಿ ನಾನು ಶಾಸಕ ಆಗಿರೋದು ಹಾಗಾಗಿ ಈ ಟರ್ಮಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ ಪ್ರಶ್ನೆಯೇ ಇಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಇರ್ತಾರೆ ಅದಾದಮೇಲೆ ವಿಜಯೇಂದ್ರ ಅವರು ಮುಖ್ಯಮಂತ್ರಿನೂ ಆಗ್ತಾರೆ ಮತ್ತೊಂದು ಸ್ಥಾನಕ್ಕೂ ಹೋಗ್ತಾರೆ ಅದಕ್ಕೆ ಸಮಯ ಬರುತ್ತೆ ಆದರೆ ಇವತ್ತಿರೋದು ನಮ್ಮ ನಾಯಕರಾದ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಜನರು ಕೂಡ ಅವರ ಏನು ಈ ಸಂದಿಗ್ನ ಪರಿಸ್ಥಿತಿಯಲ್ಲೂ ಕೂಡ ಎಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಪ್ರಶಂಸೆಯನ್ನಾಗಿದ್ದಾರೆ ಹಾಗಾಗಿ ಎಲ್ಲರೂ ನೂರ ಇಪ್ಪತ್ತು ಚಿಲ್ಲರೆ ಶಾಸಕರೇನಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಅವ್ರ ಹಿಂದೆ ಇದ್ದೀವಿ